ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಈ ಕೂಡಲೇ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸರ್ವ ದ್ರವ್ಯೇಶು ವಿದ್ಯೈವ ದ್ರವ್ಯ ಮಾಹುರನುತ್ತಮಂ ಆಹಾರ್ಯತ್ವಾದ ಅನರ್ಘ್ಯತ್ವಾತ್ ಅಕ್ಷ್ಯತ್ವಾಚ ಸರ್ವದಾ. ಈ ಶ್ಲೋಕದಲ್ಲಿ ಸರ್ವ ದ್ರವ್ಯೇಶು ವಿದ್ಯೈವ ದ್ರವ್ಯ ಮಾಹುರನುತ್ತಮಂ, ಇಲ್ಲಿ ಸರ್ವ ಅಂದ್ರೆ ಎಲ್ಲ, ದ್ರವ್ಯೇಶು ಸಂಗ್ರಹಿಸಲ್ಪಡುವಂತಹ ದ್ರವ್ಯ, ವಿದ್ಯೈವ ವಿದ್ಯೆಯೇ, ದ್ರವ್ಯ ಮಾಹುರನುತ್ತಮಂ, ದ್ರವ್ಯ ಮಾಹುರನ್ ಪ್ಲಸ್ ಉತ್ತಮಂ. ದ್ರವ್ಯ ಮಾಹುರನ್ ಅಂದ್ರೆ ದ್ರವ್ಯವಾಗಿದೆ, ಉತ್ತಮಂ ಉತ್ತಮವಾದಂತಹ. ಹಾಗಾಗಿ ಸರ್ವ ದ್ರವ್ಯೇಶು ವಿದ್ಯೈವ ದ್ರವ್ಯ ಮಾಹುರನುತ್ತಮಂ ಅಂದ್ರೆ ಸಂಗ್ರಹಿಸಲ್ಪಡುವಂತಹ ದ್ರವ್ಯಗಳಲ್ಲಿ ವಿದ್ಯೆಯೇ ಉತ್ತಮವಾದಂಥದ್ದು. ಇನ್ನು ಆಹಾರ್ಯತ್ವಾದ ಅನರ್ಘ್ಯತ್ವಾತ್ ಅಕ್ಷ್ಯತ್ವಾಚ ಸರ್ವದಾ. ಇಲ್ಲಿ ಆಹಾರ್ಯತ್ವಾದ ಅನರ್ಘ್ಯತ್ವಾತ್, ಆಹಾರ್ಯತ್ವಾದ್ ಪ್ಲಸ್ ಅನರ್ಘ್ಯತ್ವಾತ್. ಆಹಾರ್ಯತ್ವಾದ್ ಅಂದ್ರೆ ಹೇಳಿದ್ರೇನು, ಕದಿಯಲಾಗದೇ ಇರುವಂಥದ್ದು. ಅನರ್ಘ್ಯತ್ವಾತ್ ಅಂದ್ರೆ ಅನರ್ಘ್ಯವಾದಂಥದ್ದು. ಅಕ್ಷ್ಯತ್ವಾಚ ಸರ್ವದಾ, ಬಳಸಿದಷ್ಟು ಹೆಚ್ಚಾಗುವಂಥದ್ದು. ಹಾಗಾಗಿ ಆಹಾರ್ಯತ್ವಾದ ಅನರ್ಘ್ಯತ್ವಾತ್ ಅಕ್ಷ್ಯತ್ವಾಚ ಸರ್ವದಾ ಅಂದ್ರೆ ಇದು ಕದಿಯಲಾಗದೇ ಇರುವಂಥದ್ದು, ಅನರ್ಘ್ಯವಾದಂಥದ್ದು ಮತ್ತು ಬಳಸಿದಷ್ಟು ಹೆಚ್ಚಾಗುವಂಥದ್ದು. ಈಗ ಪೂರ್ತಿ ಶ್ಲೋಕವನ್ನು ನೋಡೋದಾದ್ರೆ ಸರ್ವ ದ್ರವ್ಯೇಶು ವಿದ್ಯೈವ ದ್ರವ್ಯ ಮಾಹುರನುತ್ತಮಂ ಆಹಾರ್ಯತ್ವಾದ ಅನರ್ಘ್ಯತ್ವಾತ್ ಅಕ್ಷ್ಯತ್ವಾಚ ಸರ್ವದಾ ಅಂದ್ರೆ ಯಾರು ಕೂಡ ಕದಿಯಲಾಗದೇ ಇರುವಂಥದ್ದು, ಅನರ್ಘ್ಯವಾದಂಥದ್ದು, ಅದೇ ರೀತಿ ನಾವು ಬಳಸಿದಷ್ಟು ಹೆಚ್ಚಾಗುವಂಥದ್ದು ಅಂತ ಹೇಳಿದ್ರೆ ಅದು ವಿದ್ಯೆ ಮಾತ್ರ. ಹಾಗಾಗಿ ಸಂಗ್ರಹಿಸಲ್ಪಡುವಂತಹ ದ್ರವ್ಯಗಳಲ್ಲಿ ಬಹಳ ಉತ್ತಮವಾದಂಥದ್ದು ಅಥವಾ ಅತ್ಯುತ್ತಮವಾದಂಥದ್ದು ಅಂತ ಹೇಳಿದ್ರೆ ಅದು ಕೇವಲ ವಿದ್ಯೆ ಮಾತ್ರ. ಇದು ಈ ಶ್ಲೋಕದ ಅರ್ಥ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.